ఆకాశవాణి నన్న సత్యాన్వేషణ చిడి నీల దల్లి తాలీనోదూర దూరా బారా మహాత్మా రాష్ట్రపిత మహాత్మాంధి ಸಂದೇಶ ಒಂದು ಹಂತದಲ್ಲಿ ತಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ ಅವ್ರ ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವ್ರು ಬಹಳ ಶೋಕಿ ವ್ಯಕ್ತಿ ಆಗಿದ್ರು ಅಂತ ಯಾರು ತಿಳಿಯಬಾರ್ದು ವಿವೇಕದ ಅಂಶ ತುಂಬ ಇತ್ತು ಆಗ ಕೂಡ ಬಹಳ ಲೆಕ್ಕ ಹಾಕ್ತಿದ್ರು ಪ್ರತಿಯೊಂದು ಪೈಸಾ ಪೈಸಾ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು ಜಮಾ ಖರ್ಚು ಬರೀಬೇಕು ಅಂತ ಹೆಚ್ಚು ಅವ್ರು ಹೇಳ್ತಾರೆ ಜಮಾ ಖರ್ಚು ನಾನು ಬರೆಯೋಕ್ಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ ಇವತ್ತು ಕೂಡ ಅಷ್ಟು ಲಕ್ಷಾಂತರ ಜನ ದುಡ್ಡು ಬರ್ತದೆ ಆದರೂ ಕೂಡ ಪ್ರತಿಯೊಂದನ್ನು ಪೈಸಾ ಪೈಸಾ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು ಈಗೇನು ಮಾಡ್ತಿದ್ದೀನಿ ಅಂತ ಅರ್ಧ ಆದರೂ ಕಡಿಮೆ ಮಾಡಬೇಕು ಅಂತ ಎಲ್ಲಿ ಖರ್ಚಾಗ್ತಾಯಿದೆ ಅಂತ ನೋಡಿದ್ರಂತೆ ಊಟದ ಖರ್ಚಿದೆ ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾಯಿದೆ ನನಗೆ ನಾ ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾಯಿದೆ ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಒಂದು ಪದ್ಧತಿ ಅದು ಹೆಣ್ಮಕ್ಳ ಕಡ ಹಂಗಿಲ್ಲ ಅಂತ ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು ನಾನು ಬದಲಾವ ಮಾಡಬೇಕಾಗದೆ ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ ಯಾವುದೋ ಕುಟುಂಬ ಜೊತೆ ಬದುಕ್ತಿದ್ನಲ್ಲ ಮೊದಲು ಅವ್ರ ಜೊತೆ ಬೇಡ ನಾನು ಒಂದು ಬೇರೆ ಕೊಠಡಿ ಮಾಡ್ಕೊಂಡಿದ್ದು ಬಿಡೋಣ ಅಂತ ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಬಿಡೋದು ನೋಡಿ ಹೇಗಿದೆ ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರ್ತು ಹಾಕ್ಕೊಂಡ್ರಂತೆ ದಿನಕ್ಕೆ ಹತ್ತು ಮೈಲಿ ನಡೆಯೋಷ್ಟಾದರೂ ನಡಿಬೇಕು ನಾನು ಹತ್ತು ಮೈಲ್ ನಡಿಬೇಕು ಆಮೇಲೆ ಊಟ ಕಮ್ಮಿ ಮಾಡಬೇಕು ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ ಆ ಎರಡು ಕೊಠಡಿ ಇರೋದು ರೂಮ್ ಇತ್ತಲ್ಲ ಅದು ಬಿಟ್ಟು ಒಂದು ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ ಆದ್ರ ಮೊದಲು ಇರಲಿ ಅಂತ ಹೇಳಿ ನಾನು ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ ತಯಾರು ಮಾಡಿದೆ ಅವ್ರು ಹೇಳ್ತಾರೆ ನನ್ನ ಪರಿವರ್ತನೆ ಎರಡನೇ ಹಂತ ಇದು ಇನ್ನು ಮೂರನೇ ಹಂತ ಬರೋದಿತ್ತು ಅಂತ ಅರ್ಧ ಖರ್ಚು ಉಳಿತು ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ ಅಷ್ಟು ಕಷ್ಟ ಇಲ್ಲ ಪಾಸಾಗೋದು ಯಾರು ಹೇಳಿದ್ರಂತೆ ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರಲ್ಲ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು ಇಂಗ್ಲೆಂಡ್ ಮೆಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ ನಿನಗೆ ಅಂದರು ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ ನೀನು ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ ಮತ್ತು ಅದಕ್ಕೇನು ಜಾಸ್ತಿ ಖರ್ಚು ಇರೋಲ್ಲ ಮಾಡು ಅಂದರು ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗ್ಬಿಡ್ತು ಲ್ಯಾಟಿನ್ ಕಲೀಲೇಬೇಕಾಗಿತ್ತು ಅದ್ರ ಜೊತೆಗೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಬೇಕಾಗಿತ್ತು ಹೇಳಿದ್ರಂತೆ ಲ್ಯಾಟಿನ್ ಕಲ್ತರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ ಆದ್ದರಿಂದ ಚೆನ್ನಾಗಿ ಓದ್ಕೋದ ಅಂತ ಹೇಳಿದರು ಲ್ಯಾಟಿನ್ ಓದೋಕೆ ಪ್ರಯತ್ನ ಮಾಡಿದೆ ಎಷ್ಟು ಓದಿದರೂ ನಾನು ಹಿಡಿತಾ ಇರಲಿಲ್ಲ ಫ್ರೆಂಚ್ ಕಲಿಯೋಕೆ ಶುರು ಮಾಡಿಬಿಟ್ಟಿದ್ದೆ ಸಾಕಲ್ಲ ಒಂದು ಪ್ರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ ಆರು ತಿಂಗಳಿಗೆ ಪರೀಕ್ಷೆ ಇತ್ತು ಈಗಾಗಲೇ ಒಂದು ತಿಂಗಳು ಮುಗಿದು ಹೋಗಿದೆ ಉಳಿದಿದ್ದ ಐದು ತಿಂಗಳು ಹೇಗೆ ಮಾಡೋದು ಆ ಹೇಳ್ತಾರೆ ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿ ಆದೆ ಅಂತ ಒಂದು ಗಳಿಗೇನು ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕೆ ಶುರು ಮಾಡಿದರು ನನ್ನ ಸ್ಮರಣಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು ಲ್ಯಾಟಿನ್ನಲ್ಲಿ ಫೇಲ್ ಆದರು ಇನ್ನೇನು ಮಾಡಬೇಕು ಇನ್ನೊಂದು ಸಲ ಪ್ರಯತ್ನ ಮಾಡಬೇಕು ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅನ್ಕೊಂಡ್ರು ವಿಜ್ಞಾನ ತೊಗೋಬೇಕಾಗಿತ್ತು ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ ಇನ್ನೊಂದು ಪರೀಕ್ಷೆ ಕೂಡ ಸಾಧ್ಯತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಹೇಳ್ತಾರೆ ಮನೆಯವರು ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ ನಾ ದುಂದು ಮಾಡಬಾರ್ದು ಒಂದು ಪೈಸಾ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು ಇನ್ನೊಬ್ಬ ಹುಡುಗನ ನೋಡಿದ್ದೆ ನಾನು ವಾರಕ್ಕೆ ಎರಡು ಶೀಲಿಂಗ್ ಬಾಡಿಗೆ ಕೊಟ್ಟು ಇದ್ದ ತಾನೇ ಅಡುಗೆ ಮಾಡಿಕೊಂಡು ಎರಡು ಪೆನ್ನಿ ರೊಟ್ಟಿ ಕೋಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೇ ಹೋದರೂ ಕೂಡ ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ ಎರಡು ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ ಎಂಟು ಶೀಲಿಂಗ್ ಬಾಡಿಗೆ ಇರುವಂಥ ಒಂದು ಕೊಠಡಿ ಗೊತ್ತು ಮಾಡಿಕೊಂಡ್ರು ಒಂದು ಸ್ಟೋವ್ ತಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರ್ಲಿಲ್ಲ ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ದಿನದ ಊಟ ಒಂದೂ ಕಾಲು ಶಿಲಿಂಗಲ್ಲಿ ಮುಗೀತಿತ್ತು ಒಂದು ಭಾಳ ಮುಖ್ಯವಾದ ಮಾತು ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ ಎರಡನೇ ಸಲ ಪರೀಕ್ಷೆಯಲ್ಲಿ ಪಾಸ್ ಆದರು ಈ ಸರಳತೆಯಿಂದ ಜೀವನ ನೀರಸಾಯಿತು ಅಂತ ಯಾರೂ ಅನುಭವಿಸ್ಬಾರ್ದು ಆದರೆ ಪರಿವರ್ತನೆಯಿಂದ ಅವರಲ್ಲಾದಂತಹ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕ್ಕೆ ಶುರು ಆಯಿತು ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು ಜೀವನ ಹೆಚ್ಚು ಸತ್ಯಮಯ ಆಯಿತು ಅದರಿಂದ ಆತ್ಮಾನಂದ ನಾನು ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ ಯಾವ ರಸವೂ ಸೋಂಕಿತವನ ಯಾವ ಶಿಲೆಯೂ ಸಾಗಿದ ನನ್ನ ಸತ್ಯಾನ್ವೇಷಣೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ ಸಂದೇಶ ಕೇಳಿದಿರಿ ಈ ಸಂದೇಶವನ್ನು ತಲುಪಿಸಿದವರು ಡಾ ಗುರುರಾಜ್ ಕರ್ಜಗಿ ಶೀರ್ಷಿಕೆ ಸಂಗೀತ ಡಾಕ್ಟರ್ ಎನ್ ರಘು ನಿರ್ಮಾಣ ಶಶಿಕಾಂತ್ ಎಂ ಮುಮ್ಮಿಗಟ್ಟೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರೂಪುಗೊಂಡ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು